नमस्कार श्री मले महदेश्वर बेट के आगमु भक्त प्रवसिगर के हाँ नोड़ी इवत अद्भुत स्थल पर्चयी महदेश्वर ऐन कल जोड़सीतर आव स्थल के कूड़गल अतर सो नहीं नोड़बूद अल मरव मर का सो अद मार्कमती नोड़ सो यह स्थल के कोड़गल अंत कोड़गल के यहा मार्ग प्रवेश ऐने विशेषते हैं बे संपूर्ण महितने सो कोड़गल के प्रवेश बनी ಒಂದು ಕಿಲೋಮೀಟರ್ ಅಂತರ ನಡ್ಕೊಂಡು ಹೋಗಬೇಕಾಗತ್ತೆ ಸ್ವಲ್ಪ ಏನು ಹತ್ತಬೇಕು ಸ್ವಲ್ಪ ಗುಡ್ಡ ಎಲ್ಲ ಹತ್ತಬೇಕಾಗತ್ತೆ ಸೊ ತುಂಬ ಈಸಿಯಾಗಿ ಹೋಗ್ಬೋದು ಏನು ಅಂತ ಕಷ್ಟ ಏನಿಲ್ಲ ಆರಾಮಾಗಿ ಹೋಗ್ಬೋದು ಬರ್ತಕ್ಕಂಥ ಭಕ್ತಾದಿಗಳಿಗೆ ಕೋಡುಗಲು ಒಂದು ಅದ್ಭುತವಾದ ಸ್ಥಳ ನೋಡ್ರಿ ಸೊ ಕೋಡುಗಲಿಗೆ ಭೇಟಿಯನ್ನು ನೀಡ್ತೀನಿ ಬನ್ನಿ
हाँ नोड़ी रस्तेय मूलक नावु कोडुगल्लिगे ओंदु प्रवेशवन्नु नीडुत्ता इद्देवि। ಇಲ್ಲಿ ಒಂದು ಜಮೀನನ್ನು ಕಾಣಬಹುದು, ಈ ಜಮೀನಿನ ಮೂಲಕ ಕೋಡುಗಲಿಗೆ ಹಾದು ಹೋಗಬೇಕಾಗುತ್ತೆ। ಸುಮಾರು ಕೋಡುಗಲಿಗೆ 2-3 ದಾರಿಗಳಿವೆ, ಎಲ್ಲದಕ್ಕಿಂತ ಇದು ಒಂದು ಉತ್ತಮವಾದ ಒಂದು ಮಾರ್ಗ ಅಂತ ಹೇಳಬಹುದು। ಸೊ ಅಲ್ಲಿ ಏನೋ ಒಂದು ದ್ವಿಚಕ್ರ ವಾಹನ ಇರಬಹುದು, ವಾಹನದಲ್ಲಿ ಹೋಗಬೇಕಾದ್ರೆ ಸ್ವಲ್ಪ ಅಡೆತಡೆಗಳಾಗುತ್ತೆ, ಇಲ್ಲಿ ಯಾವುದೇ ತರಹದ ತೊಂದರೆಗಳಿಲ್ಲ। 1 ಕಿಲೋಮೀಟರ್ ಅಂತರ ಬಂದು ವಾಹನ ಪಾರ್ಕಿಂಗ್ ಮಾಡಿ ಅನಂತರ ನಾವು ನಡ್ಕೊಂಡು ಹೋಗಬೇಕಾಗುತ್ತೆ। ನೋಡಿ ಒಂದು ಜಮೀನಿನ ಮೂಲಕ ನಾವು ಹಾದು ಹೋಗ್ತಾ ಇದ್ದೀವಿ। ನೋಡಿ ಎದುರುಗಡೆ ಕಾಣ್ತಾ ಇರೋದೇ ಕೋಡುಗಲ್ಲು ಅಂತಕಂತ ಮಹಾದೇಶ್ವರರ ಒಂದು ಸನ್ನಿಧಿ। ನೋಡಿ ಇಷ್ಟು ಒಂದು ಸುಂದರವಾದ ಒಂದು ಪ್ರಕೃತಿ ತಾಣ ಅಂತ ಹೇಳಬಹುದು। ನೋಡಿ ಜಮೀನಿನಲ್ಲಿ ಏನು ಒಂದು ಬೆಳೆಗಳನ್ನು ಹಾಕಿರ್ತಾರೆ, ರಾಗಿ ಇನ್ನಿತರ ಒಂದು ಬೆಳೆಗಳನ್ನು ಹಾಕಿರ್ತಾರೆ। ಒಂದು ಅದ್ಭುತವಾದ ಒಂದು ಸ್ಥಳ ಇದು, ಮುಂದೆ ನೋಡಿ ನಿಮಗೆ ಗೊತ್ತಾಗುತ್ತೆ ಒಂದು ಪ್ರಕೃತಿಯ ಸುಂದರವಾದ ಒಂದು ತಾಣ। ತಾವು ನೋಡಬಹುದು ಕೋಡುಗಲ್ಲಿನ ಒಂದು ಪ್ರಕೃತಿಯ ಒಂದು ಸೌಂದರ್ಯವನ್ನು ನೀವು ನೋಡಬಹುದು। ಸೊ ನಾವು ಏನು ಈ ಒಂದು ಕೋಡುಗಲ್ಲಿಗೆ ಪ್ರವೇಶವನ್ನು ನೀಡಬೇಕಾದ್ರೆ ಆ ಏನು ಒಂದು ಕಲ್ಲು ಬಂಡೆ ಈ ಥರ ಒಂದು ಹೇಳಿಕೆಯನ್ನು ನೀಡ್ತಾರೆ ಕೆಲವರು, ನೋಡಿ ಇದೇ ಕಣ್ರೆ ಕಲ್ಲು ಬಂಡೆ ಅಂದರೆ। ಸೊ ಈ ಒಂದು ಮಾರ್ಗವಾಗಿ ಈ ರಸ್ತೆ ಇದೆ, ಸ್ವಲ್ಪ ಕಲ್ಲುಗಳು ಯಥೇಚ್ಛವಾಗಿರ್ತದೆ। ನೋಡಿ ಭಕ್ತಾದಿಗಳು ಕೋಡುಗಲ್ಲಿಗೆ ಒಂದು ಪ್ರವೇಶವನ್ನು ನೀಡ್ತಾ ಇದ್ದಾರೆ, ಮಾದೇಶ್ವರನ ಒಂದು ದೇವಸ್ಥಾನದ ಒಂದು ದೃಶ್ಯವನ್ನು ಕಾಣಬಹುದು। ನೋಡಿ ಕೋಡುಗಲ್ಲಿನ ಪಕ್ಕದಲ್ಲಿ ಇಲ್ಲೂ ಸಹ ಮನೆಗಳ ಒಂದು ನಿರ್ಮಾಣವನ್ನು ಮಾಡಿಕೊಂಡಿದ್ದಾರೆ, ಜಮೀನುಗಳನ್ನು ನಿರ್ಮಿಸಿದ್ದಾರೆ। ಏನು ಈ ಒಂದು ಜಮೀನಿನ ಮೂಲಕ ಕೋಡುಗಲ್ಲಿಗೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಒಂದು ರಸ್ತೆಯನ್ನು ಸಹ ಮಾಡಿದ್ದಾರೆ। ಇಲ್ಲಿ ಒಂದು ಮಹದೇಶ್ವರರ ಒಂದು ಕೋಡುಗಲ್ಲಿನ ಒಂದು ಬೋರ್ಡ್ ಸಹ ಹಾಕಿರ್ತಾರೆ, ನೋಡಿ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ। ಕೋಡುಗಲ್ಲು ಮಹದೇಶ್ವರ ಸ್ವಾಮಿ ದೇವಸ್ಥಾನ ಭಕ್ತಾದಿಗಳ ನಿಮಿತ್ತ ಈ ದೇವರ ಸನ್ನಿಧಿಯಲ್ಲಿ ಧೂಮಪಾನ ಮದ್ಯಪಾನ ನಿಷೇಧಿಸಲಾಗಿದೆ, ಜೋಡಿಸಿರುವ ಕಲ್ಲುಗಳನ್ನು ಯಾರು ಮುಟ್ಟಬಾರದು, ಕಾಡಿನ ಒಳಗೆ ಹೋಗಬಾರದು, ಕಾಡು ಪ್ರಾಣಿಗಳ ಅಪಾಯವಿದೆ, ದೇವರ ಸನ್ನಿಧಿಯಲ್ಲಿ ಯಾರು ಶಬ್ದ ಮಾಡಬಾರದು, ಭಕ್ತಿಯಿಂದ ಇರಬೇಕು, ಸಂಜೆ 6ರಿಂದ ಬೆಳಿಗ್ಗೆ 6ರವರೆಗೆ ಪ್ರವೇಶ ನಿಷೇಧಿಸಲಾಗಿದೆ। ಹೌದು, ಹಾಂ ಬೋರಿಯನ್ನು ಹತ್ತಬೇಕಾದ್ರೆ ಸ್ವಲ್ಪ ಸುಸ್ತಾಗಿದೆ, ಅದರಿಂದ ಸ್ವಲ್ಪ ಹಿಡಿದು ಮಾತಾಡ್ತೀನಿ। ನೋಡಿರಿ ಹತ್ತತ್ರ ನಾನು ಕೋಡುಗಲ್ಲಿಗೆ ಪ್ರವೇಶವನ್ನು ನೀಡಿದ್ದೀನಿ। ನಾನು ಈಗಾಗಲೇ ಹೇಳಿದಾಗೆ ಸಾಲೂರು ಮಠದಿಂದ ಸುಮಾರು 2 ಕಿಲೋಮೀಟರ್ ಅಂತರ ಕೋಡುಗಲ್ಲಿಗೆ ಇದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ನೀಡಿದ್ದೀನಿ। ನಾವು ಸರಿಯಾಗಿ ಏನು ಈ ಒಂದು ಕೋಡುಗಲ್ಲಿನ ಒಂದು ದೂರವನ್ನು ಅಂದಾಜಿಸಲಾಗಲ್ಲ, ಯಾಕೆಂದರೆ ನಾವು ತಿಳ್ಕೊಂಡಿರೋದು ಒಂದು 2 ಕಿಲೋಮೀಟರ್ ಆಗ್ಬೋದು ಅಂತ, ಸುಮಾರು 2-3 ಕಿಲೋಮೀಟರ್ ಇದ್ದರೂ ಇರ್ಬೋದು, ಯಾಕೆಂದರೆ ನಾವು ಸುಳ್ಳು ಮಾಹಿತಿಗಳನ್ನು ನೀಡಬಾರ್ದು, ಅದರಿಂದ 2-3 ಕಿಲೋಮೀಟರ್ ಇರಬಹುದು, ಏನೋ ಒಂದು ಅಂದಾಜಿನ ಮೂಲಕ ನಾನು ಹೇಳ್ತಾ ಇದ್ದೀನಿ ಕಣ್ರಿ, ಯಾಕಂತಂದರೆ ನಾವು ಸುಮ್ಮನೆ 2 ಕಿಲೋಮೀಟ್ರ್ ಅಂತ ಹೇಳಿಬಿಟ್ಟು ಕೆಲವರಿಗೆ ಇದು 3 ಕಿಲೋಮೀಟ್ರ್ ಅಂತರ ಇರ್ಬೋದು ಅಂತಕ್ಕಂಥ ಒಂದು ಗೆಸ್ ಮಾಡ್ತಾರೆ। ಸೊ ಅದಕ್ಕೋಸ್ಕರ ಈ ಮಾಹಿತಿ ನೋಡಿ ನೋಡಿ ಬಂದ ತಕ್ಷಣ ಈ ಹುಡುಗನನ್ನು ಕಾಣ್ತೀವಿ ನಾವು, ನೋಡಿ ಈ ಹುಡುಗನ ಒಂದು ಮುಖದಲ್ಲಿ ಆ ಒಂದು ಏನು ಈ ಒಂದು ಮಹದೇಶ್ವರರ ಸನ್ನಿಧಿಯಲ್ಲಿ ಒಂದು ದೇವರ ಒಂದು ಕಲಾಕೃತಿಯನ್ನು ನಾವು ಕಾಣಬಹುದು ಅಂತ ಹೇಳೋಕ್ಕೆ ನಾನು ಬಯಸ್ತೀನಿ। ಹಾಂ ನೋಡಿ ಹುಡುಗ ನಮಗೆ ಒಂದು ಮಾರ್ಗದರ್ಶನವನ್ನು ಮಾಡ್ತಾರೆ, ನೋಡಿ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ಗಳು ಮಾಡ್ತಾರೆ ಇಲ್ಲಿ ಈ ಒಂದು ಸ್ಥಳದಲ್ಲಿ ನೋಡಿರಿ, ಹುಲಿಯ ಗುಹೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ನೀಡ್ತಾರೆ ಇದು। ಶ್ರೀಮಲೆ ಮಹದೇಶ್ವರರು ಏನು ತಮ್ಮ ಹುಲಿಯನ್ನು ಈ ಒಂದು ಗುಹೆಯಲ್ಲಿ ಇರಿಸ್ತಿದ್ರು ಅಂತಕ್ಕಂಥ ಒಂದು ಮಾಹಿತಿಯನ್ನು ಸಂದೇಶವನ್ನು ನೀಡ್ತಾರೆ ನಮಗೆ। ಅನಂತರ ಏನು ಈ ಒಂದು ಮಾರ್ಗವಾಗಿ ನಮ್ಮನ್ನ ಮುಂದೆ ಕರ್ಕೊಂಡು ಹೋಗ್ತಾರೆ ಈ ಹುಡುಗ, ಏನು ಮಹದೇಶ್ವರರ ಒಂದು ದೇವರ ದರ್ಶನವನ್ನು ಮಾಡಿಸೋದ್ರ ಜೊತೆಗೆ ಕೆಲವೊಂದು ಮುಖ್ಯ ಮಾಹಿತಿಗಳನ್ನು ತಿಳಿಸ್ಕೊಡ್ತಾರೆ ನೋಡಿ। ಭಗವಂತನ ಒಂದು ಸನ್ನಿಧಿ ಯಾವ ರೀತಿ ಒಂದು ಕಲಾಕೃತಿಗಳನ್ನು ಒಳಗೊಂಡಿದೆ ಅಂತಕ್ಕಂಥದ್ದನ್ನು ನಾವು ನೋಡಬಹುದು ನೋಡಿ। ಕೋಡುಗಲ್ಲಿಗೆ ಪ್ರವೇಶವನ್ನು ನೀಡಿದ್ದೀವಿ ನೋಡಿ, ಇಲ್ಲಿ ಹಾಲನ್ನು ಕಾಣಬಹುದು ನೋಡಿ, ಇಲ್ಲಿ ಹಾಲಿಟ್ಟಿದ್ದಾರೆ ಭಗವಂತನ ಸನ್ನಿಧಿಯಲ್ಲಿ।
ಹಾವು ಹಾಲನ್ನು ಕುಡಿದು ಹೋಗ್ತದೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ನೀಡಿರ್ತಾರೆ. ಇಲ್ಲಿ ಪೂಜೆಯನ್ನು ಸಲ್ಲಿಸ್ತಕ್ಕಂಥ ಪೂಜಾರರು ಮಾಹಿತಿಯನ್ನು ನೀಡಿದ್ದಾರೆ. ನೋಡಿ, ಏನು ಇವರ ಒಂದು ತಂದೆಯವರು ಇಲ್ಲ ಇವ್ರ ತಾತ ಅಂತ ಹೇಳಿದರು. ಸೊ ಅವರು ಇಲ್ಲಿಗೆ ಪೂಜೆಗೆ ಬಂದಿಲ್ಲ ಇವತ್ತಿನ ಒಂದು ದಿನ. ಹೆಚ್ಚಿನ ಭಕ್ತಾದಿಗಳು ಆಗಮಿಸಿದ ಸಂದರ್ಭದಲ್ಲಿ ಅವರು ಬರ್ತಾರೆ. ಮಹದೇಶ್ವರರ ಒಂದು ಮೂರ್ತಿಯನ್ನು ಇಲ್ಲಿ ನಾವು ಕಾಣಬಹುದು. ಏನು ಈ ಹುಡುಗ ನಮಗೆ ದೇವರ ಒಂದು ದರ್ಶನ ಮಾಡಿಸೋದ್ರ ಜೊತೆಗೆ ಒಂದು ಪೂಜೆಯನ್ನು ಮಾಡಿಕೊಡ್ತಾರೆ, ಮಂಗಳಾರತಿಯನ್ನು ನೀಡ್ತಾರೆ. ಭಗವಂತನ ಒಂದು ದರ್ಶನದ ಜೊತೆಗೆ ಏನು ಈ ಒಂದು ಕೋಡುಗಲ್ಲಿನ ಒಂದು ಸುಂದರವಾದ ಒಂದು ಪ್ರಕೃತಿಯ ಒಂದು ಸೌಂದರ್ಯವನ್ನು ನೋಡ್ತೀವಿ. ನೋಡಿ ಈ ಕೋಡುಗಲ್ಲು ನೋಡಿ, ಇದೇ ಕಣ್ರಿ ಕೋಡುಗಲ್ಲು ಅಂತಕ್ಕಂಥ ಒಂದು ಸ್ಥಳ. ಭಗವಂತ ಶ್ರೀ ಮಲೆ ಮಹದೇಶ್ವರರು ಈ ಒಂದು ಸ್ಥಳದಲ್ಲಿ ಕಲ್ಲುಗಳನ್ನು ಜೋಡಣೆ ಮಾಡಿರ್ತಾರೆ ಅಂತಕ್ಕಂಥದ್ದನ್ನ ನಾವು ಕಾಣ್ಬೋದು. ನೋಡಿ, ಏನು ಬಿದ್ದೋಗೋ ರೀತಿ ಕಾಣ್ತದೆ ಅದು. ಎಂಥ ಮಳೆ ಗಾಳಿ ಬಿಸಿಲು ಏನೇ ಬಂದರೂ ಸಹ ಅದು ಒಂದು ಕಲ್ಲು ಸಹ ಅಲುಗಾಡಿಲ್ಲ ಇಲ್ಲಿ ತನಕ. ನೋಡಿ, ಇಲ್ಲಿನ ಒಂದು ವಿಶೇಷತೆ, ಈ ಕೋಡುಗಲ್ಲಿನ ಒಂದು ವಿಶೇಷತೆ, ಒಂದು ಕಲ್ಲು ಸಹ ಅಲುಗಾಡಿಲ್ಲ. ನೋಡಿ, ಇಲ್ಲಿ ಒಂದು ತ್ರಿಶೂಲವನ್ನು ಕಾಣಬಹುದು. ಭಗವಂತನವನ ಒಂದು ಕೃಪೆ ಅಂತ ಹೇಳಬಹುದು. ಶ್ರೀ ಮಲೆ ಮಹದೇಶ್ವರರ ಒಂದು ಕೃಪೆ, ಅವರ ಒಂದು ಏನು ಒಂದು ಶಕ್ತಿ ಯಾವ ಮಟ್ಟದಲ್ಲಿದೆ ಅಂತಕ್ಕಂಥದನ್ನ ನಾವು ಇಲ್ಲಿ ಕಾಣಬಹುದು. ಕೋಡುಗಲ್ಲು ಅಂತಕ್ಕಂಥ ಒಂದು ಸ್ಥಳವಿದು, ಮಹದೇಶ್ವರರು ಕಲ್ಲುಗಳನ್ನು ಜೋಡಿಸಿದ್ರು ಅಂತಕ್ಕಂಥ ಒಂದು ಮಾಹಿತಿಯನ್ನು ಇಲ್ಲಿನ ಪೂಜೆ ಸಲ್ಲಿಸ್ತಕ್ಕಂಥ ಪೂಜಾರರು ಹೇಳ್ತಾರೆ. ಇನ್ನೇನು ಬಿದ್ದೋಗೋ ಥರ ಕಾಣುತ್ತೆ ಅದು. ಸೊ ಇಲ್ಲಿ ತನಕ ಎಂಥ ಮಳೆ ಗಾಳಿ ಏನೇ ಆದರೂ ಒಂದು ಕಲ್ಲು ಸಹ ಕೆಳಗಡೆ ಬಿದ್ದಿಲ್ಲ. ಇದು ಇಲ್ಲಿನ ಒಂದು ವಿಶೇಷತೆ. ನೋಡಿ, ಈ ಹುಡುಗನ ಒಂದು ಮುಖದಲ್ಲಿ ಭಗವಂತನ ಒಂದು ಕಲಾಕೃತಿಯನ್ನು ನಾವು ಕಾಣಬಹುದು. ಎಷ್ಟು ಸುಂದರವಾದ ಒಂದು ನೋಟ, ಎಷ್ಟು ಒಂದು ಅದ್ಭುತವಾದ ಒಂದು ನಗು. ಆಹಾ, ಭಗವಂತನ ಒಂದು ಸನ್ನಿಧಿಯಲ್ಲಿ ಏನು ಮಹದೇಶ್ವರರ ದರ್ಶನ ಮಾಡಿಸೋದ್ರ ಜೊತೆಗೆ ಕೋಡುಗಲ್ಲಿನ ಒಂದು ಸುಂದರವಾದ ಪ್ರಕೃತಿಯನ್ನು ನಾವು ನೋಡ್ತೀವಿ. ಇಲ್ಲೆಲ್ಲ ದೇವರ ಒಂದು ಮೂರ್ತಿ ಸಹ ಇದೆ. ಕೋಡುಗಲ್ಲು ಶ್ರೀಮಲೆ ಮಹದೇಶ್ವರ ಸ್ವಾಮಿ. ನೋಡಿ, ಮಹದೇಶ್ವರ ಬೆಟ್ಟದ ಒಂದು ಸುಂದರವಾದ ನೋಟವನ್ನು ನಾವು ವೀಕ್ಷಣೆ ಮಾಡಬಹುದು. ನೋಡಿ, ಈ ಒಂದು ಮರ ನಾವು ಮಹದೇಶ್ವರ ಬೆಟ್ಟದ ದೇವಸ್ಥಾನದಿಂದ ನಾವು ಕಾಣಬಹುದು. ಏನು ಆ ಗೋಪುರದಿಂದ ಏನು ಸ್ಟಾರ್ಟಿಂಗಲ್ಲಿ ವಿಡಿಯೋ ಪ್ಲೇ ಮಾಡ್ತೀನಿ, ಈ ಮರವನ್ನು ನಾವು ಕಾಣಬಹುದು. ಬರ್ತಕ್ಕಂಥ ಭಕ್ತಾದಿಗಳು ಏನು ಒಂದು ಅವರದೇ ಆದ ಒಂದು ಸೆಲ್ಫಿ ಫೋಟೋ ಈ ಥರ ಒಂದು ತೆಗೆದುಕೊಂಡು ಅವರ ಒಂದು ಸಂತೋಷವನ್ನು ವ್ಯಕ್ತಪಡಿಸ್ತಾರೆ. ನೋಡಿ, ಈ ಮರವನ್ನು ನಾವು ದೇವಸ್ಥಾನದಿಂದ ನಾವು ಕಾಣಬಹುದು, ವೀಕ್ಷಣೆ ಮಾಡ್ಬೋದು. ಕೋಡುಗಲ್ಲಿನ ಒಂದು ಗುರುತು ಅಂತ ಹೇಳಬಹುದು, ಈ ಮರ ಒಂದು ಗುರುತು. ನೋಡಿ, ಮೇಲ್ಭಾಗದಲ್ಲಿ ಸ್ವಲ್ಪ ವಿಡಿಯೋ ಮಾಡಿಕೊಡಪ್ಪ ಅಂತಕ್ಕಂಥ ಒಂದು ಮಾಹಿತಿಯನ್ನು ನೀಡ್ತೀನಿ. ಆ ಹುಡುಗ ಹೋಗಿ ಸ್ವಲ್ಪ ವಿಡಿಯೋ ಮಾಡ್ತಾರೆ. ಯಾರು ಸಹ ಏನು ಈ ಒಂದು ಮೇಲ್ಭಾಗಕ್ಕೆ ಪ್ರವೇಶವನ್ನು ನೀಡಬೇಡಿ ದಯವಿಟ್ಟು. ಆನಂತರ ಕಲ್ಲುಗಳನ್ನು ಯಾವುದೇ ಕಾರಣಕ್ಕೂ ಸಹ ಮುಟ್ಟಬೇಡಿ. ಏನು ನಾವು ಹಿಂದಿನ ಕಾಲದಿಂದನೂ ಏನು ಈ ಒಂದು ಭಗವಂತನ ಸನ್ನಿಧಿಯಲ್ಲಿ ಏನು ಒಂದು ಸಾಂಪ್ರದಾಯಿಕವಾಗಿ ಒಂದು ಸಂಪ್ರದಾಯವನ್ನು ಒಂದು ಪರಿಪಾಲನೆಯನ್ನು ಮಾಡ್ಕೊಬಂದಿದ್ದೀವಿ, ಅದನ್ನ ಹಾಗೆ ಮುಂದುವರಿಸ್ಕೊಂಡು ಹೋಗಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ಶ್ರೀ ಮಲೆ ಮಹದೇಶ್ವರರ ಭಕ್ತಾದಿಗಳಿಗೆ ನಾನು ತಿಳಿಸ್ತಾ ಇದ್ದೇನೆ. ಸ್ಮೈಲ್ ಮಾಡ. ಗೆಳೆಯರೇ, ಈ ಮಾಹಿತಿ ಇಷ್ಟವಾಗಿದ್ದರೆ ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಒಂದು ಬೆಲ್ ಬಟನ್ ಪ್ರೆಸ್ ಮಾಡಿ ಪ್ರೋತ್ಸಾಹಿಸಿ ಶ್ರೀ ಮಲೆ ಮಹದೇಶ್ವರರ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು.